ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ಗೌಡ್ರ ಸವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆಂದರೆ, ನಿಮ್ಮ ಒಂದು ಮೊಬೈಲನ್ನು ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಬೇಕು, ನಂತರ ಮೊಬೈಲ್ನಲ್ಲಿರುವಂಥ ಫೋಟೋಸ್, ವೀಡಿಯೋಸ್, ಆಡಿಯೋಸ್ಗಳನ್ನ ಮೊಬೈಲಿಂದ ಲ್ಯಾಪ್ಟಾಪಿಗೆ ಯಾವ ರೀತಿ ಮೂವ್ ಮಾಡ್ಕೊಬೇಕು. ಗೈಸ್, ನಮ್ಮ ಒಂದು ಮೊಬೈಲನ್ನು ನಾವು ತೊಗೊಂಡಾಗ 64 GB ಅಥವಾ 128 GB ಇರುತ್ತೆ. ಆ ಒಂದು ಟೈಮ್ನಲ್ಲಿ ಅನ್ಕೊತೀವಿ ಮೆಮೊರಿ ಫುಲ್ಲೇ ಆಗಲ್ಲ ಅಂತ. ಬಟ್ ಏನಾಗುತ್ತೆ ಅಂದರೆ, ದಿನ ಕಳೆದಂತೆ ಫೋಟೋಸ್, ವೀಡಿಯೋಸ್ ಜಾಸ್ತಿ ಆಗುತ್ತೆ, ಮೊಬೈಲ್ನಲ್ಲಿ ಸ್ಟೋರೇಜ್ ಫುಲ್ ಆಗುತ್ತೆ, ಫೋಟೋಸ್ನ ತೆಗೆಯೋದಕ್ಕೆ ಆಗೋದಿಲ್ಲ. ಆ ಒಂದು ಟೈಮ್ನಲ್ಲಿ ನಿಮಗೆ ಲ್ಯಾಪ್ಟಾಪಿಗೆ ಫೋಟೋಸ್ಗಳನ್ನ ಮೂವ್ ಮಾಡಬೇಕು ಅನಿಸುತ್ತೆ. ಸೊ ಲ್ಯಾಪ್ಟಾಪಿಗೆ ನೀವು ಫೋಟೋಸ್ನ ಮೂವ್ ಮಾಡೋದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಹೋದರೆ ಸಮಟೈಮ್ಸ್ ಕನೆಕ್ಟ್ ಆಗೋದಿಲ್ಲ, ನೀವು ಹೊಸದಾಗೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ. ಸೊ ವಿಡನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಗೈಸ್, ನಿಮ್ಮ ಒಂದು ಮೊಬೈಲಿಗೆ USB ಕನೆಕ್ಟ್ ಮಾಡಿದ್ರಿ ಅಂತಂದರೆ, ಅಲ್ಲಿ ನಿಮ್ಮ ಒಂದು ಸಿಸ್ಟಮಲ್ಲಿ ನಿಮ್ಮ ಒಂದು ಮೊಬೈಲ್ ನೇಮ್ ಶೋ ಆಗಬೇಕು. ಶೋ ಆಗ್ತಿಲ್ಲ, ಜಸ್ಟ್ ಚಾರ್ಜ್ ಆಗ್ತಾ ಇರುತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಮೊಬೈಲ್ನಲ್ಲಿ ಚಾರ್ಜ್ ಆಗ್ತಾ ಇರುತ್ತೆ. ನಾರ್ಮಲಾಗಿ ಎಲ್ರಿಗೂ ಬರುವಂಥ ಪ್ರಾಬ್ಲಮ್ಮು ಇಲ್ಲಿ. ನಮ್ಗೆ ಏನಾಗ್ತಿಲ್ಲ ಅಂತಂದರೆ, ಈ ಒಂದು ಡ್ರೈವಲ್ಲಿ ನಮ್ಮ ಒಂದು ಮೊಬೈಲ್ ನಮಗೆ ಶೋ ಆಗ್ತಿಲ್ಲ, ಆ ಮೊಬೈಲ್ ನೇಮ್ ನಮಗೆ ಇಲ್ಲಿ ಶೋ ಆಗ್ತಿಲ್ಲ. ಸೊ ಇನ್ನೂ ಕೂಡ ಈ ಒಂದು ಮೊಬೈಲ್ ಈ ಒಂದು ಲ್ಯಾಪ್ಟಾಪಿಗೆ ಕನೆಕ್ಟ್ ಆಗಿಲ್ಲ, ಜಸ್ಟ್ ಚಾರ್ಜಿಂಗ್ ಆಪ್ಷನ್ ಮಾತ್ರ ಇನೇಬಲ್ ಆಗಿರುತ್ತೆ, ಫೈಲ್ ಟ್ರಾನ್ಸ್ಫರ್ ಆಪ್ಷನ್ ನಮಗೆ ಇಲ್ಲಿ ಇನೇಬಲ್ ಆಗಿರೋದಿಲ್ಲ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ನ ನೀವು ಫಸ್ಟು ಓಪನ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡು ನಂತರ ಅಲ್ಲಿ ಸ್ವೈಪ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡಿದ್ರಿ ಅಂದರೆ ಬಾಟಮಲ್ಲಿ ನಿಮಗೆ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅಡಿಷನಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಎಲ್ಲ ಮೊಬೈಲಲ್ಲೂ ಕೂಡ ಸಿಗೋದಿಲ್ಲ ಇದು. ಸಹ ಕೆಲವು ಮೊಬೈಲಲ್ಲಿ ಏನಾಗಿರುತ್ತೆ ಅಂದರೆ ಇನೇಬಲ್ ಆಗಿರೋದಿಲ್ಲ. ಸೊ ನೀವು ಇನೇಬಲ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಇಲ್ಲಿ ಡೆವಲಪರ್ ಆಪ್ಷನ್ ನಿಮಗೆ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡಿ, ಇಲ್ಲಿ ಬಾಟಮ್ ಆದರೂ ಸಿಗುತ್ತೆ, ಅಲ್ಲೂ ಸಿಕ್ಕಿಲ್ಲ ಅಂದರೆ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ವರ್ಷನ್ ಅಂತ ಇರುತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು. ಈ ಒಂದು ವರ್ಷನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಬಿಲ್ಡ್ ನಂಬರ್ ಅಂತ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಂದು 5 times ಟ್ಯಾಪ್ ಮಾಡಿದ್ರೆ ಅಂದರೆ ಬಿಲ್ಡ್ ನಂಬರ್ ಮೇಲೆ ಏನಾಗುತ್ತೆ ಅಂದರೆ ಡೆವಲಪರ್ ಮೋಡ್ ಇನೇಬಲ್ ಆಗುತ್ತೆ, ಆಲ್ರೆಡಿ ಇನೇಬಲ್ ಆಗಿದೆ ಅಂತ ನಮಗೆ ತೋರಿಸ್ತಿರುತ್ತೆ. ನೆಕ್ಸ್ಟ್ ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಡೆವಲಪರ್ ಆಪ್ಷನ್ನು ತುಂಬಾ ಇಂಪಾರ್ಟೆಂಟು, ಅದು ಇನೇಬಲ್ ಆಗಿಲ್ಲ ಅಂದರೆ ಕನೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಇನೇಬಲ್ ಆಗಿರಬೇಕಾಗತ್ತೆ ಒಂದು ಡೆವಲಪರ್ ಆಪ್ಷನ್. ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಬೇಕಾಗತ್ತೆ. ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನೀವು ನೋಡ್ತಾರೆ ಡಿಫಾಲ್ಟ್ USB ಕಾನ್ಫಿಗರೇಷನ್ ಅಂತ ಇರುತ್ತೆ. ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಂಡ್ರೆ ಅಂದರೆ ನೋ ಡಾಟಾ ಟ್ರಾನ್ಸ್ಫರ್ ಅಂತ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಟಾಪಲ್ಲಿ ನಿಮಗೆ ಫೈಲ್ ಟ್ರಾನ್ಸ್ಫರ್ ಆಂಡ್ರಾಯ್ಡ್ ಆಟೋ ಅಂತ ಇರುತ್ತಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಬೇರೆ ಯಾವುದೇ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗತ್ತೆ. ನಿಮ್ಮ ಒಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿರುವಂಥ USB ತೊಗೊಬೇಕಾಗತ್ತೆ. ನಂತರ ಈ ಒಂದು ಮೊಬೈಲಿಗೆ ನೀವೇನು ಮಾಡಬೇಕಾಗತ್ತೆ, ಇನ್ಸರ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಕನೆಕ್ಟ್ ಮಾಡಿದ ನಂತರ ನಿಮಗೆ ಮೊಬೈಲ್ನಲ್ಲೂ ಕೂಡ ಆಪ್ಷನ್ ತೋರಿಸುತ್ತೆ, ಮತ್ತು ಸಿಸ್ಟಮ್ನಲ್ಲೂ ಕೂಡ ಈ ಒಂದು ಮೊಬೈಲ್ ನಮಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಟ್ರಾನ್ಸ್ಫರ್ ಫೈಲ್ ಆಂಡ್ರಾಯ್ಡ್ ಆಟೋ ಅಂತ ಇರುತ್ತಲ್ಲ ಸೆಕೆಂಡ್ ಆಪ್ಷನ್ನು, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಟ್ರಾನ್ಸ್ಫರ್ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಡಿ, ಸೆಕೆಂಡ್ ಆಪ್ಷನ್ ನೋಡ್ತಾರೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರೋದು ಮೊಬೈಲ್ ನೇಮ್ ನಮಗೆ ಶೋ ಆಗ್ತಾ ಇರುತ್ತೆ, ರಿಯಲ್ ಮಿ ಅನ್ನುವಂಥದ್ದು. ನೆಕ್ಸ್ಟು ಈ ಒಂದು ಮೊಬೈಲ್ನ ನೀವೇನು ಮಾಡಬೇಕಾಗತ್ತೆ ಅಂದರೆ ಸೈಡ್ ಇಡಬೇಕಾಗತ್ತೆ, ಇನ್ನು ಮೊಬೈಲ್ ನಮಗೆ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ನೀವು ನಿಮ್ಮ ಒಂದು ಸಿಸ್ಟಮ್ದು ಮೌಸ್ನ ನೀವು ತೊಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಮೌಸ್ನ ತೊಗೊತಾ ಇದ್ದೀನಿ. ಮೌಸ್ನ ತೊಗೊಂಡು ನಂತರ ಈ ಒಂದು ಮೊಬೈಲಲ್ಲಿ ಇರುತ್ತಲ್ಲ ಈ ಒಂದು ಮೊಬೈಲ್ನ ನಾವು ಓಪನ್ ಮಾಡ್ಕೊಬೇಕಾಗತ್ತೆ, ಈ ಒಂದು ಮೊಬೈಲ್ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಇದು ಸಿಸ್ಟಮಲ್ಲಿ ಇನ್ಬಿಲ್ಡ್ ಇರುವಂಥ ಡ್ರೈವ್ಸ್ಗಳಾಗಿರುತ್ತೆ. ನೆಕ್ಸ್ಟು ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಂಡು ನಂತರ ಇಂಟರ್ನಲ್ಲು ಮತ್ತು SD ಕಾರ್ಡ್ನ ಕೇಳುತ್ತೆ. SD ಕಾರ್ಡಲ್ಲಿ ಇರೋದು ಮೂವ್ ಮಾಡಬೇಕಾ ಇಂಟರ್ನಲ್ಲಿ ಇರೋದನ್ನ ನೋಡ್ಕೊಬೇಕಾಗತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಂಟರ್ನಲ್ ಇರೋದನ್ನು ಯಾವ ರೀತಿ ಮೂವ್ ಮಾಡಬೇಕಂತ. ಆಲ್ಮೋಸ್ಟ್ ಇಂಟರ್ನಲ್ಲೇ ಫುಲ್ ಆಗಿಬಿಡೋದು. ನೆಕ್ಸ್ಟ್ ಇಂಟರ್ನಲ್ನ ನೀವು ಓಪನ್ ಮಾಡ್ಕೊಂಡು ನಂತರ ಇದನ್ನು ಮಿನಿಮೈಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಇನ್ನೊಂದು ಮೆಥಡಲ್ಲಿ ನೀವು ಮಾಡ್ಬೋದು, ಬಟ್ ಅದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಮಿನಿಮೈಸ್ ಮಾಡಿದ ನಂತರ ಲಾಂಗ್ ಪ್ರೆಸ್ ಮಾಡಿಕೊಂಡು ಇದನ್ನು ರೈಟ್ ಸೈಡಿಗೆ ಮೂವ್ ಮಾಡ್ಕೊಳ್ಳಿ ಫಸ್ಟು. ರೈಟ್ ಸೈಡಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟು ಮತ್ತೆ ನೀವೇನು ಮಾಡಬೇಕಾಗತ್ತೆ ಅಂದರೆ PC ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಲೋಕಲ್ ಡ್ರೈವು CD ಯಾವುದಕ್ಕೆ ನೀವು ಮೂವ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಆ ಒಂದು ಡ್ರೈವ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮೊಬೈಲನ್ನು ಬಿಟ್ಟು ಈ ಒಂದು ಡ್ರೈವ್ಗಳು ಡಿಫಾಲ್ಟ್ ಇರುತ್ತಲ್ಲ ಸಿಸ್ಟಮಲ್ಲಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಫೋಲ್ಡರ್ಸ್ಗಳು ನಿಮಗೆ ತೋರಿಸುತ್ತೆ. ಇಲ್ಲಿರುವಂಥ ಫೋಲ್ಡರ್ಸ್ ಯಾವುದಕ್ಕೂ ಕೂಡ ಮೂವ್ ಮಾಡಬಾರ್ದು, ಕನ್ಫ್ಯೂಸ್ ಆಗುತ್ತೆ. ಹೊಸದಾಗಿ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಅಂದರೆ ರೈಟ್ ಕ್ಲಿಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಅಂತ ಬರುತ್ತೆ, ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದ್ರಿ ಅಂದರೆ ನ್ಯೂ ಅಂತ ಬರುತ್ತೆ. ನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ರೈಟ್ ಸೈಡಲ್ಲಿ ಫೋಲ್ಡರ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಫೋಲ್ಡರ್ ಬರುತ್ತೆ. ಅದಕ್ಕೆ ನೇಮ್ ನಿಮಗೆ ಏನು ನೆನಪಿರುತ್ತೋ ಆ ಒಂದು ನೇಮ್ನ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ಲೆಫ್ಟ್ ಕ್ಲಿಕ್ ಇರುತ್ತಲ್ಲ ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂದರೆ ಅದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವು ಫೋಲ್ಡರನ್ನೇ ಮೂವ್ ಮಾಡ್ಕೊಬೋದು. ಆಲ್ಮೋಸ್ಟ್ ಎಲ್ಲ ಫುಲ್ ಆಗುವಂಥದ್ದು
ಸ್ಕ್ರೀನ್ಶಾಟ್ ಫೋಲ್ಡರ್ನ ಮೂವ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಕ್ಯಾಮರಾದ ನಾನು ಆಲ್ರೆಡಿ ಮೂವ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ ಫೋಲ್ಡರ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ಲೆಫ್ಟ್ ಕ್ಲಿಕ್ ಇರುತ್ತಲ್ಲ ಅದನ್ನು ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಏನಾಗುತ್ತೆ ಅಂತಂದರೆ ಮೊಬೈಲಿಂದ ಲ್ಯಾಪ್ಟಾಪಿಗೆ ಈ ಫೋಟೋಸ್ಗಳು ಮೂವ್ ಆಗಿರ್ತವೆ. ಇಲ್ಲಿ ನೀವು ನೋಡ್ತಾ ಕಾಪಿ ಆಗಿರ್ತವೆ, ನೀವು ಇಲ್ಲಿ ವ್ಯೂ ಮಾಡ್ಬೋದು. ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಯಾವುದನ್ನು ಮೂವ್ ಮಾಡಿದ್ರು ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಫ್ರೀ ಆಗುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಮೊಬೈಲ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬಿಟ್ಟು ಫೋಟೋಸ್ ವಿಡಿಯೋಸ್ಗಳನ್ನ ಮೂವ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.